ಯಾಕೆ ಯಾಕೆ ತಲೆಮುಟ್ಟು ಸಿಟ್ಟು ಮಾಡ್ತದೆ ಅದಕ್ಕೆ ಅದಕ್ಕೆ ಬರುವಾಗ ಆ ಕೋಡಿಗೆ ಕೆಂಪಾದ ಬಟ್ಟೆಯನ್ನು ಸುತ್ತಿ ಹಾ
ಯಾವತ್ತೂ ಹಾಗೆ ಆ ಪೆಂಕಿಂದಲೇ ಪತಂಗ ಬಂದು ಬಿದ್ದು ಸತ್ತಾಂಗ ಅಲ್ವಾ? ನಾವು ಹೊರತು ಕೆಲಸ ಅವರೇ ಬಂದು ಬಂದು ಸಾಕು ಬಂದಿದ್ದಾರೆ. ಒಂದು ಮುಗಿಸಿ ಆಗಿದೆ ಮಿತ್ರ. ಹಾ, ನನಗೆ ಈ ಸಮಸ್ಯೆ ಕರ್ತ ಏನು? ಈ ಇಷ್ಟು ಜನರನ್ನು ನಾವು ಕೊಂದಿದ್ದೇವೆ. ಹೌದು ಅಲ್ಲ. ಹಾಲು, ಮೊಸರು, ಬೆಣ್ಣೆ ಇದೆಲ್ಲ ಹೆಚ್ಚು ಉತ್ಪಾದನೆ ಆಗುವುದಿಲ್ಲ ನಮ್ಮ ರಂಧ್ರಗೋಸ್ಕರದಲ್ಲಿ. ಆದರೆ ನಮ್ಮವರನ್ನು ಮಕ್ಕಳನ್ನು ನೋಡಿ ಸಂತೋಷವಾಗಿದ್ದ ಸಣ್ಣ ಕಾಲು ಬೀಸಿದ್ರೆ ನಡ್ಕೊಂಡು ಕೆಲಸದಿಂದ ಹಾಗೆ ನಿಂತು ಆಗುತ್ತೆ. ಹೌದಾ? ಆ ಕಡೆ ಹಾಗೆ ಪುರುಷವಾಗಿದ್ದ ಹಾಗಂತ ಅಪ್ಪಾಪಿ ಮಕ್ಕಳು ನೋಡುವ ಆ ಕಡೆ ಮಧುರೆಯಿಂದ ಬಂದವರು ಅಲ್ಲ. ಒಬ್ಬೊಬ್ಬರು ತಿಂದು 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 ನೋಡ ಬೆಳೆದು ಅವರು ಕಣ್ಣು ತೀರ್ಲಿಕ್ಕೆ ಆ ರೀತಿ ಇದ್ದಾರೆ. ಹಾಗೆ ಇದಕ್ಕೆಲ್ಲ ಕಾರಣ ಏನಿರ್ಬೋದು? ವಿಷಯವನ್ನ ಸರಿಯಾಗಿ ಸಂಗ್ರಹಿಸಿದ್ದೆ ನಾನು. ನನ್ನ ಗೊತ್ತಿಲ್ಲದಲ್ಲಿ ಬೇಕಾದಂತಹ ಐದು ಉತ್ಪನ್ನಗಳು, ಬೆಣ್ಣೆ, ಮೊಸರು, ಹಾಲು ಇತ್ಯಾದಿ ಇತ್ಯಾದಿಗಳನ್ನ ನಮ್ಮಲ್ಲಿಂದ ಮಧುರೆ ಹೊರಗೆ ಹಣ ಸಂಗ್ರಹಕ್ಕಾಗಿ ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ದಾರೆ ನಮ್ಮವರು. ಆ ಕಾರಣಕ್ಕಾಗಿ ಯೋಚಿಸಿದಾಗ ಇದನ್ನು ಯಾಕಾದರೂ ತಡೆಹಿಡಿಯಬೇಕು. ಅಂದ್ರೆ ಮನೆ ಮಕ್ಕಳಿಗೂ ಕೊಡದೆ ಅದನ್ನ ಅಷ್ಟು ತಕ್ಕೊಂಡು ಮಾಡಿ ಹಣ ಸಂಗ್ರಹಕ್ಕಾಗಿ ಮಾಡಿದ್ರು. ಮಕ್ಕಳಿಗೆ ಕೊಟ್ಟಿದ್ದ ಅಂಗಡಿಯಲ್ಲಿ ಮಕ್ಕಳು ಹೀಗಾಗಿದ್ದ ಅದನ್ನ ತಡೆಯಬೇಕು ಎನ್ನುವ ಹಾಗೆ ಹೊಸ ಯೋಜನೆಯನ್ನ ಹಾಕಿಕೊಂಡ. ಅದು ಏನು ಅಂತ ನಿಮಗೆ ದಾರಿನ ನಾನು ವಿವರಿಸ್ತೇನೆ. ನನಗೆ ಸಹಕಾರಿಯಾಗಿ ನೀವು ಸಹ